ಹಲೋ ನಮಸ್ಕಾರ ಶಿವರಾಜ್ ಕುಮಾರ್ ಅವರ ಹೊಸದಾದ ತೆಲುಗು ಸಿನಿಮಾ ಕನ್ಫರ್ಮ್ ಹಾಗೆ ತಲಪತಿ ವಿಜಯ್ ಅವರಲ್ಲಿಯೋ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಹಾಗೆ ಟೀಸರ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ ಸಂಡಲ್ವುಡ್ ನಿಂದ ಥಿಯೇಟರ್ಗೆ ರಿಲೀಸ್ ಆಗುತ್ತಿರುವ ಒಂದು ಚಿಕ್ಕ ಚಿತ್ರವಾಗಿದೆ ಐರಾವನ್ ಎಂಬ ಸಿನಿಮಾ ಇದೀಗ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಇನ್ನು ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಮತ್ತೊಂದು ನಿರೀಕ್ಷೆಯ ಚಿಕ್ಕ ಚಿತ್ರವಾಗಿದೆ ಎ ಡೇ ಇನ್ ಡೋಲೆರ್ಸ್ ಪೇಟೆ ಎಂಬ ಸಿನಿಮಾ ಚಿತ್ರದ ಒಫಿಷಿಯಲ್ ಟೀಸರ್ ಈ ಬರುವ ಮೇ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಿದೆ ವಿಕ್ರಮ್ ರವಿಚಂದ್ರನ್ ಹಾಗೆ ಅದಿತಿ ಪ್ರಭುದಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಒಂದು ಕನ್ನಡದ ವೆಬ್ ಸೀರೀಸ್ ಆಗಿದೆ ಲವ್ ಯು ಅಬಿ ಎಂಬ ಸೀರೀಸ್ ಇದೀಗ ಈ ಸೀರೀಸ್ನ ಮೊದಲ ಸೀಸನ್ ಜಿಯೋ ಸಿನಿಮಾ ಎಂಬ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ ದಿಗಂತ್ ಅವರ ಇನ್ನು ಥಿಯೇಟರ್ ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಎಡಗೈ ಅಪಘಾತಕ್ಕೆ ಕಾರಣ ಎಂಬ ಸಿನಿಮಾ ಇದೀಗ ಈ ಸಿನಿಮಾದ ಒಫಿಷಿಯಲ್ ಟೀಸರ್ ಶೀಘ್ರದಲ್ಲೇ ರಿಲೀಸ್ ಮಾಡಲು ಚಿತ್ರದಂಡ ಪ್ಲಾನ್ ಮಾಡಿಕೊಂಡಿದ್ದು ಸದ್ಯ ಚಿತ್ರದಂಡರು ಚಿತ್ರದ ಡಬ್ಬಿಂಗ್ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗೆ ತಮಿಳಿನಿಂದ ಥಿಯೇಟರ್ ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದ್ದ ಸಿನಿಮಾವಾಗಿದೆ ವಿಡದರೆ ಸಿನಿಮಾದ ಒಂದನೇ ಭಾಗ ಸೂರಿ ಹಾಗೆ ವಿಜಯ್ ಸೇತುಪತಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಸಿನಿಮಾವು ಥಿಯೇಟರ್ಗಳಲ್ಲಿ ಹಾಕಿ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಕೂಡ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು ಇದೀಗ ಈ ಸಿನಿಮಾವು ಕನ್ನಡ ಭಾಷೆಯಲ್ಲೂ ಕೂಡ ಲಭ್ಯವಿದ್ದು ಕನ್ನಡ ಮಲಯಾಳಂ ಹಿಂದಿಯಲ್ಲಿ ಫೈನಲ್ಲಿ ಲಭ್ಯವಿದೆ ಸ್ಯಾಂಡಲ್ವುಡ್ನಿಂದ ರಿಲೀಸ್ ಆಗಲಿರುವ ಮತ್ತೊಂದು ನಿರೀಕ್ಷೆಯ ಚಿತ್ರವಾಗಿದೆ ರಿಷಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ರಾಮನ ಅವತಾರ ಎಂಬ ಸಿನಿಮಾ ಇದೀಗ ಈ ಸಿನಿಮಾದ ಮೊದಲ ಹಾಡನ್ನು ಈ ಬರುವ ಮೇ ಇಪ್ಪತ್ತೇಳಕ್ಕೆ ಚಿತ್ರತಂಡವು ರಿಲೀಸ್ ಮಾಡುತ್ತಿದ್ದಾರೆ ತಲಪತಿ ವಿಜಯ್ ಅವರ ಅರವತ್ತೆಂಟನೇ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ ಈ ಸಿನಿಮಾವನ್ನು ಈ ಹಿಂದೆ ತಿಳಿಸಿದಂತೆ ಮಾನಾಡು ಖ್ಯಾತಿಯ ವೆಂಕಟಪ್ರಭು ಅವರು ನಿರ್ದೇಶನ ಮಾಡಲಿರುವುದು ಕನ್ಫರ್ಮ್ ಆಗಿದೆ ಆದ್ದರಿಂದ ಇದೀಗ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಅಂದರೆ ನಲವತ್ತಾರನೇ ಸಿನಿಮಾವನ್ನು ವೆಂಕಟಪ್ರಭು ನಿರ್ದೇಶನ ಮಾಡಲು ಸಾಧ್ಯವಿಲ್ಲ ಇದೀಗ ತಲಪತಿ ಸಿಕ್ಸ್ಟಿ ಏಟ್ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದ್ದು ಯುವನ್ ಶಂಕರ್ ರಾಜ್ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡುತ್ತಿದ್ದಾರೆ ಶೀಘ್ರದಲ್ಲೇ ಚಿತ್ರದ ಶೂಟಿಂಗ್ ಕೂಡ ಆರಂಭಗೊಳ್ಳುತ್ತಿದೆ ಜುಲೈ ತಿಂಗಳಿನಿಂದ ಶೂಟಿಂಗ್ ಆರಂಭಗೊಳ್ಳುವ ಸಾಧ್ಯತೆ ಇದೆ ಈ ಸಿನಿಮಾದ ಹೊಸದೊಂದು ಪೋಸ್ಟರ್ ಈ ಬರುವ ಜೂನ್ ಇಪ್ಪತ್ತೆರಡಕ್ಕೆ ತಲಪತಿ ವಿಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರುವ ಸಾಧ್ಯತೆ ಇದೆ ಸ್ಯಾಂಡಲ್ವುಡ್ನಿಂದ ಕಳೆದ ವಾರ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಸಿನಿಮಾವಾಗಿತ್ತು ಡೇರ್ ಡೆವಿಲ್ ಮುಸ್ತಫಾ ಎಂಬ ಸಿನಿಮಾ ಪೂರ್ಣಚಂದ್ರ ತೇಜಸ್ವಿ ಅವರ ಚಿಕ್ಕ ಕಥೆಯನ್ನು ಆಧರಿಸಿ ಈ ಸಿನಿಮಾವನ್ನು ತಯಾರು ಮಾಡಲಾಗಿದ್ದು ಡಾಳಿಧರಂಜಿ ಅವರು ಈ ಸಿನಿಮಾವನ್ನು ಪ್ರೆಸೆಂಟ್ ಕೂಡ ಮಾಡಿದ್ದರು ಒಳ್ಳೆಯ ಸತ್ತನ್ನೇ ಇದೀಗ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಮಾಡುತ್ತಿದ್ದು ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಚಿತ್ರವು ಥಿಯೇಟರ್ ಗಳಿಂದ ಪಡೆದುಕೊಂಡಿತ್ತು ದಿನೇ ದಿನೇ ಈ ಸಿನಿಮಾಕ್ಕೆ ಶೋ ಕೌಂಟ್ಗಳು ಇದೀಗ ಹೆಚ್ಚುತ್ತಿದೆ ಪ್ರಶಾಂತ್ ನೀಲ್ ಅವರ ಸಲಾರ್ ಸಿನಿಮಾದ ಬಳಿಕ ನಿರ್ದೇಶನ ಮಾಡಲು ಎಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದ್ದ ಸಿನಿಮಾವಾಗಿತ್ತು ಜೂನಿಯರ್ ಎನ್ ಆರ್ ಅವರ ಕೆರಿಯರ್ ಈ ಸಿನಿಮಾವನ್ನು ಹೋಮಳೆ ಫಿಲ್ಮ್ಸ್ ಬದಲು ಮೈತ್ರಿ ಮೂವಿ ಮೇಕರ್ಸ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಅದರಿಂದಲೇ ಈ ಸಿನಿಮಾವು ಕೆಜಿ ಯೂನಿಯರ್ಸ್ ನಲ್ಲಿ ಬರುತ್ತಾ ಎನ್ನುವ ಡೌಟ್ ಕೂಡ ಇದೆ ಇದೀಗ ಈ ಸಿನಿಮಾದ ಶೂಟಿಂಗ್ ಅನ್ನು ಬರುವ ಮಾರ್ಚ್ ತಿಂಗಳಲ್ಲಿ ಆರಂಭ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ ಸಲಾರ್ ಸಿನಿಮಾವು ಈ ಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಆಗುತ್ತಿದ್ದು ಚಿತ್ರಕ್ಕಾಗಿ ಪ್ರಶಾಂತ್ ನೀಲ್ ಅವರು ಒಂದು ತಿಂಗಳು ಕಾಲ ಮೀಸಲಿಡುವ ಸಾಧ್ಯತೆ ಇದೆ ಬಳಿಕ ಅಷ್ಟು ತಿಂಗಳ ಗ್ಯಾಪ್ ಇರುವುದರಿಂದ ಅದರಡೆಯಲ್ಲಿ ಪ್ರಶಾಂತ್ ನೀಲ್ ಅವರು ಒಂದು ಸಿನಿಮಾವನ್ನು ನಿರ್ದೇಶನ ಮಾಡುವ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಈಗಾಗಲೇ ಪ್ರಭಾಸ್ ಅವರ ದಿಲ್ ರಾಜು ಸಿನಿಮಾ ಹಾಗೆ ಹಲವಾರು ಸಿನಿಮಾಗಳ ರೂಮರ್ಗಳು ಕೂಡ ಪ್ರಶಾಂತ್ ನೀಲ್ ಅವರ ಹೆಸರೊಂದಿಗೆ ಕೇಳಿ ಬಂದಿದೆ ಇನ್ನು ಜೂನಿಯರ್ ಎನ್ಟಿಆರ್ ಅವರ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಹೊಸದಾದ ಚಿತ್ರವಾಗಿದೆ ಅವರ ನ ಮೂವತ್ತನೇ ಸಿನಿಮಾ ಈ ಚಿತ್ರಕ್ಕೆ ನಾನು ಈ ಹಿಂದೆ ತಿಳಿಸಿದಂತೆ ದೇವರ ಎಂದೇ ಚಿತ್ರತಂಡವು ಹೆಸರಿಡಲಾಗಿದ್ದು ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಚಿತ್ರದಂಡವು ರಿಲೀಸ್ ಮಾಡಿದ್ದಾರೆ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಸೈಂಧವ್ ಎಂಬ ಸಿನಿಮಾ ಇದೀಗ ಈ ಸಿನಿಮಾದ ನವಾಜುದ್ದೀನ್ ಸಿದ್ದಿಕಿ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಇನ್ನು ದೇವರ ಎಂಬ ಜೂನಿಯರ್ ಎನ್ ಟಿಆರ್ ಅವರ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿ ಕೆಜಿಎಫ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದ ತಾರಕ್ ಪೊಣ್ಣಪ್ಪ ಅವರು ಕೂಡ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಮಲಯಾಳಂನಿಂದ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ನಿರೀಕ್ಷೆಯ ಸಿನಿಮಾವಾಗಿದೆ ಟೋವಿನೋ ಥೋಮಸ್ ಅಭಿನಯದ ಅಜೆಂಟೆ ರಂಡಮ್ ಮೋಷಣ್ ಎಂಬ ಒಂದು ಪ್ಯಾನ್ ಇಂಡಿಯಾ ಚಿತ್ರ ಈ ಚಿತ್ರದಲ್ಲಿ ಪ್ರಮೋದ್ ಶೆಟ್ಟಿ ಕೂಡ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇದೀಗ ಚಿತ್ರತಂಡವು ಚಿತ್ರದ ಒಫಿಷಿಯಲ್ ಟೀಸರ್ ಅನ್ನು ರಿಲೀಸ್ ಮಾಡಿದ್ದು ಕನ್ನಡದಲ್ಲೂ ಕೂಡ ಚಿತ್ರದ ಟೀಸರ್ ಲಭ್ಯವಿದೆ ಮಲಯಾಳಂದಿಂದ ರಿಲೀಸ್ ಆಗಲಿರುವ ಮೋಸ್ಟ್ ಅವೇಟೆಡ್ ಚಿತ್ರವಾಗಿದೆ ಲೂಸಿಫರ್ ಸಿನಿಮಾದ ಎರಡನೇ ಭಾಗ ಲೂಸಿಫರ್ ಎಂಬ ಸಿನಿಮಾವು ಇಂದಿಗೂ ಕೂಡ ಮಲಯಾಳಂ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದೆ ಈಗ ಈ ಸಿನಿಮಾದ ಎರಡನೇ ಭಾಗ ಎಂಬುರಾನ್ ಎಂಬ ಸಿನಿಮಾವನ್ನು ಕುಮಾರನ್ ಅವರೇ ನಿರ್ದೇಶನ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ಅಥವಾ ಇಪ್ಪತ್ತೈದರಲ್ಲಿ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುತ್ತಿದೆ ಇದೀಗ ಚಿತ್ರದ ಹೊಸದೊಂದು ಪೋಸ್ಟರ್ ಅನ್ನು ಚಿತ್ರ ರಿಲೀಸ್ ಮಾಡಿದ್ದಾರೆ ವಿಜಯ್ ಆಂಟನಿ ಅವರ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ತಮಿಳುನಾ ಪ್ಯಾನ್ ಇಂಡಿಯಾ ಚಿತ್ರವಾಗಿತ್ತು ಪಿಚ್ಚಕಾರನ್ ಸಿನಿಮಾದ ಎರಡನೇ ಭಾಗ ಭಿಕ್ಷಿಕಾ ಟು ಎಂಬ ಹೆಸರಿನಲ್ಲಿ ಕನ್ನಡ ಕರ್ನಾಟಕದಲ್ಲಿ ಕೂಡ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಿದೆ ಇದೀಗ ಚಿತ್ರವು ಮೊದಲ ದಿನ ಒಳ್ಳೆಯ ಕಲೆಕ್ಷನ್ ಅನ್ನೇ ಮಾಡಿದೆ ಎನ್ನುವ ಮಾಹಿತಿ ದೊರಕಿದೆ ವಿಜಯ್ ಆಂಟನಿ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾ ಎಂಬ ಗಳಿಕೆಗೆ ಇದೀಗ ಪಿಚ್ಚೆಕಾರನ್ ಟು ಸಿನಿಮಾ ಪಾತ್ರವಾಗಿದೆ ಈ ಚಿತ್ರವು ಮೊದಲ ದಿನ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮೂವತ್ತೆರಡು ಲಕ್ಷ ಕಲೆಕ್ಷನ್ ಮಾಡಿದ್ದು ವಿಶ್ವದಾದ್ಯಂತ ಈ ಸಿನಿಮಾ ಮೊದಲ ದಿನ ಎಂಟು ಕೋಟಿ ಮೂವತ್ತು ಲಕ್ಷಕ್ಕಿಂತಲೂ ಅಧಿಕ ಅನ್ನೇ ಮಾಡಿದೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಲಭ್ಯಗೊಂಡಿದೆ ಹೀರೋ ಶಿವರಾಜ್ ಕುಮಾರ್ ಅವರು ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಹಾಗೆ ಭಾರತೀಯ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಕನ್ನಡ ಸಿನಿಮಾ ಅಲ್ಲದೆ ಇದೀಗ ಅವರು ಹೊರ ಇಂಡಸ್ಟ್ರಿಯಲ್ಲಿ ಹೋಗಿ ಸಿನಿಮಾಗಳನ್ನು ಮಾಡುತ್ತಿದ್ದಾರೆ ಇದೀಗ ಶಿವಣ್ಣ ಅವರು ತಮಿಳುನಲ್ಲಿ ಎರಡು ಚಿತ್ರಗಳನ್ನು ಮಾಡುತ್ತಿದ್ದು ಶೀಘ್ರದಲ್ಲೇ ಈ ಸಿನಿಮಾಗಳು ಥಿಯೇಟರ್ಗೂ ಕೂಡ ರಿಲೀಸ್ ಆಗುತ್ತಿದೆ ಇದೀಗ ಶಿವಣ್ಣ ಅವರು ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾವನ್ನು ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಕೃತಿಯಾಗಿ ಒಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರುವ ಶಿವಣ್ಣ ಅವರು ಅವರ ಮುಂದಿನ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿ ಬಾಳೆಯ ಅವರೊಂದಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಸಿನಿಮಾ ಕೂಡ ದೊಡ್ಡ ಮಟ್ಟಿನ ಬಜೆಟ್ ನಲ್ಲಿ ತಯಾರು ಮಾಡಲಾಗಿರುವ ಸಿನಿಮಾವಾಗಲಿದೆ ಶೀಘ್ರದಲ್ಲೇ ಈ ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಯಾರು ನಿರ್ಮಾಣ ಮಾಡಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕನ್ಫರ್ಮ್ ಆಗಲಿದೆ ಈ ವರ್ಷದ ಮೋಸ್ಟ್ ಅವೇಟೆಡ್ ತಮಿಳು ಚಿತ್ರವಾಗಿದೆ ಕಲಪತಿ ವಿಜಯ್ ಅಭಿನಯದ ಲೋಕೇಶ್ ಕನಕರಾಜನ್ ನಿರ್ದೇಶನದ ಲಿಯೋ ಎಂಬ ಸಿನಿಮಾ ಲೋಕಿ ಸಿನಿಮಾಟಿಕ್ ಯೂನಿವರ್ಸ್ನಲ್ಲಿ ಬರುವ ಸಿನಿಮಾ ಇದಾಗಿದ್ದು ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಸಂಜಯ್ ದತ್ ಅರ್ಜುನ್ ಸರ್ ತ್ರಿಷಾ ಕೂಡ ಕಾಣಿಸಿಕೊಳ್ತಿದ್ದಾರೆ ಚಿತ್ರವನ್ನು ಬರುವ ಅಕ್ಟೋಬರ್ ಥಿಯೇಟರ್ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿತ್ತು ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಈ ಸಿನಿಮಾ ಕೂಡ ಥಿಯೇಟರ್ ಗೆ ರಿಲೀಸ್ ಆಗ್ತಿದೆ ಇದೀಗ ಈ ಸಿನಿಮಾದ ಒಫಿಷಿಯಲ್ ಟೀಸರ್ ಬರಲು ಸಜ್ಜುಗೊಂಡಿದೆ ಇದುವರೆಗೂ ಅಷ್ಟು ಅಪ್ಡೇಟ್ ಅನ್ನು ಕೊಡುತ್ತಿರುವ ಚಿತ್ರತಂಡವು ಬರುವ ತಿಂಗಳಿನಲ್ಲಿ ಚಿತ್ರದ ಅಪ್ಡೇಟ್ ಮೇಲೆ ಅಪ್ಡೇಟ್ ಅನ್ನು ಕೊಡಲಿದ್ದಾರೆ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಈ ಬರುವ ಜೂನ್ ಇಪ್ಪತ್ತೊಂದಕ್ಕೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರಿಲೀಸ್ ಆಗ್ತಿದೆ ಯಾಕೆಂದ್ರೆ ಜೂನ್ ಇಪ್ಪತ್ತೆರಡಕ್ಕೆ ತಳಪತಿ ವಿಜಯ್ ಅವರ ಹುಟ್ಟುಹಬ್ಬ ಹಾಗೆ ಜೂನ್ ಇಪ್ಪತ್ತೆರಡರ ಸಂಜೆ ಆರು ಗಂಟೆಗೆ ಡಿಯೋ ಸಿನಿಮಾ ಒಫಿಷಿಯಲ್ ಟೀಸರ್ ಕೂಡ ರಿಲೀಸ್ ಆಗ್ತಿದೆ ಯಾರೆಲ್ಲ ಲಿಯೋ ಸಿನಿಮಾಕ್ಕಾಗಿ ಕಾಯುತ್ತಿದ್ದೀರಿ ಎನ್ನುವುದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ಯಾಂಡಲ್ವುಡ್ನಿಂದ ಈ ಬರುವ ಮೇ ಇಪ್ಪತ್ತಾರಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗುತ್ತಿರುವ ಚಿತ್ರವಾಗಿದೆ ಸೈರನ್ ಎಂಬ ಸಿನಿಮಾ ದೊಡ್ಡ ಶೋಕೌಂಟ್ನಲ್ಲೇ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗ್ತಿದೆ ಕೆಆರ್ಜಿ ಸ್ಟುಡಿಯೋಸ್ ಚಿತ್ರವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡುತ್ತಿದ್ದಾರೆ ಋತಿಕ್ ರೋಷನ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನೇ ಮಾಡಿರುವ ಚಿತ್ರವಾಗಿದೆ ವಾರ್ ಎಂಬ ಸಿನಿಮಾ ಪಠಾಣ್ ಖ್ಯಾತಿಯ ಸಿದ್ಧಾರ್ಥ್ ಆನಂದ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದರು ಈ ಸಿನಿಮಾದಲ್ಲಿ ಮತ್ತೊಂದು ಪ್ರಧಾನ ಪಾತ್ರದಲ್ಲಿ ಟೈಗರ್ ಶೋಫ್ ಕೂಡ ಕಾಣಿಸಿಕೊಂಡಿದ್ದರು ಈ ಸಿನಿಮಾದ ಎರಡನೇ ಭಾಗವನ್ನು ಸಿದ್ಧಾರ್ಥ್ ಆನಂದ್ ಬದಲು ಬ್ರಹ್ಮಾಸ್ತ್ರ ಖ್ಯಾತಿಯ ಆಯಾನ್ ಮುಖರ್ಜಿ ನಿರ್ದೇಶನ ಮಾಡಲಿದ್ದು ಎನ್ನುವುದು ಕನ್ಫರ್ಮ್ ಆಗಿದೆ ಇದೀಗ ಈ ಸಿನಿಮಾದ ಶೂಟಿಂಗ್ ಶೀಘ್ರದಲ್ಲೇ ಆರಂಭವಾಗಲಿದ್ದು ಬರುವ ವರ್ಷ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಇದು ಸ್ಪೈ ಯೂನಿವರ್ಸ್ ನಲ್ಲಿ ಬರುವ ಸಿನಿಮಾವಾದ್ದರಿಂದ ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಶಾರುಖ್ ಖಾನ್ ಹಾಗೆ ಸಲ್ಮಾನ್ ಖಾನ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಇದೀಗ ಈ ಸಿನಿಮಾದಲ್ಲಿ ಜೂನಿಯರ್ ಎನ್ಟಿಆರ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ತಿಳಿಸಿದ್ದೆ ಇದೀಗ ಈ ಸುದ್ದಿಯನ್ನು ಸ್ವತಃ ಹೃತ್ತಿಕ್ರೋಶನ್ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಇತ್ತೀಚೆಗೆ ತೆಲುಗಿನಿಂದ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸೋಲಿಗೆ ಕಾರಣವಾಗಿದ್ದ ಚಿತ್ರವಾಗಿತ್ತು ಏಜೆಂಟ್ ಎಂಬ ಸಿನಿಮಾ ಇದೀಗ ಈ ಚಿತ್ರವು ಸೋನಿ ಲೀವ್ ಎಂಬ ಒ ಟಿಟಿ ಪ್ಲಾಟ್ಫಾರ್ಮ್ ನಲ್ಲಿ ಲಭ್ಯವಾಗಿದ್ದು ಕನ್ನಡದಲ್ಲೂ ಕೂಡ ಡಬ್ ಆಗಿ ಈ ಚಿತ್ರವು ಸೋನಿ ನಲ್ಲಿ ಇದೀಗ ಲಭ್ಯವಿದೆ ನವರಸ ನಾಯಕ ಜಗ್ಗೇಶ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡು ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ರಾಘವೇಂದ್ರ ಸ್ಟೋರ್ಸ್ ಎಂಬ ಸಿನಿಮಾ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಈ ಸಿನಿಮಾ ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಥಿಯೇಟರ್ಗಳಲ್ಲಿ ಪಡೆದುಕೊಂಡಿದ್ದರೂ ಕೂಡ ಕಲೆಕ್ಷನ್ ಮಾಡುವಲ್ಲಿ ಫಣವಾಗಿತ್ತು ಇದೀಗ ಈ ಸಿನಿಮಾ ಅಮೆಝಾನ್ ಪ್ರೈಮ್ ವಿಡಿಯೋ ಎಂಬ ಒಟ್ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದೆ